2004 ಚುನಾವಣೆಯಲ್ಲಿ ಅವತ್ತು ಕ್ಷೇತ್ರದ ಪುನರ್ವಿಂಗಡಣೆ ಆಗಿರಲಿಲ್ಲ. ಹಳೆಯ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ಅವತ್ತಿನ ಚುನಾವಣೆಯಲ್ಲಿ ರೇವಣ್ಣ ಅವರು ದೇವೇಗೌಡರ ಒಂದು ಸಹಕಾರದಲ್ಲಿ ಕೇವಲ 14 ಮತಗಳ ಅಂತರದಲ್ಲಿ ಚುನಾವಣೆಯಲ್ಲಿ ಸೋತಂತದ್ದು ಒಂದು ಇತಿಹಾಸ. ಇಲ್ಲಿ ಅವರು 14 ಮತಗಳ ಅಂತರದಲ್ಲಿ ಸೋತ ನಂತರ ಆ ವ್ಯಕ್ತಿಗೆ ರೇವಣ್ಣ ಅವರು ಏನು ನಾನು 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಮತ್ತು ಅವರು 2004ರಲ್ಲಿ ರೇವಣ್ಣ ಅವರು ಪಿಡಬ್ಲ್ಯೂ ಮಂತ್ರಿಗಳಿದ್ದಾಗ ಅವರಿಗೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ಶಾಸಕರಾಗ್ತಕ್ಕಂಥದ್ದಕ್ಕೆ ಅವರ ಶಕ್ತಿಯನ್ನು ಹಾಸನ ಜಿಲ್ಲೆಗೆ ಒಂದು ಭಾಗ ದಾರೆ ಎರೆದಿದ್ದರೆ ಅರಸೀಕೆರೆಯಲ್ಲಿ ಆ ವ್ಯಕ್ತಿಯನ್ನು ಶಾಸಕರನ್ನು ಮಾಡಲಿಕ್ಕೆ ಮತ್ತೊಂದು ಶಕ್ತಿಯನ್ನು ಸಂಪೂರ್ಣವಾಗಿ ಈ ಕ್ಷೇತ್ರಕ್ಕೆ ದಾರೆ ಎರೆದಿದ್ದಾರೆ. ಇದನ್ನು ಎಲ್ಲಿ ಬೇಕಾದರೂ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಅವತ್ತು ಅವರಿಗೆ ಕಾಂಟ್ರಾಕ್ಟ್ ಮಾಡಲಿಕ್ಕೆ, ಚುನಾವಣೆ ನಡೆಸ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ಹಣವನ್ನು ಮಾಡಲಿಕ್ಕೆ, ನನ್ನ ರಾಮನಗರ ಜಿಲ್ಲೆಯಲ್ಲಿ ಎಷ್ಟು ಕೋಟಿ ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ರು. ನಾನು ನಮ್ಮವರೊಬ್ಬರು ಬೆಳಕಳ್ಳಪ್ಪ ಅಂತ ಹೇಳಿ ರಾಮನಗರದಲ್ಲಿ ಬಂದು ಅವರು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಚಕಾರ ಎತ್ತಲಿಲ್ಲ. ಆ ರೀತಿಯಲ್ಲಿ ಆ ವ್ಯಕ್ತಿಯನ್ನು ಬೆಳೆಸಿ 2008 ಯಾವೊಂದು ಕ್ಷೇತ್ರಗಳ ಪುನರ್ವಿಂಗಡಣೆ ಆಯಿತು ಅಲ್ಲಿಂದ ಅವರ ರಾಜಕಾರಣ ಪ್ರಾರಂಭ ಆಗಿದೆ. ಒಂದೊಂದು ಚುನಾವಣೆಯಲ್ಲಿ ಅವರು ಯಾವ್ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅವರಿಗೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಯಾವಾಗ ಯಾರು ಕಾಲು ಬೇಕಾದರೂ ಹಿಡಿತಾರೆ, ಯಾವಾಗ ಜುಟ್ಟು ಬೇಕಾದರೂ ಹಿಡ್ಕೊಳ್ತಕ್ಕಂಥ ಜಾಯಮಾನವನ್ನು ಹೊಂದಿರತಕ್ಕಂಥ ಆ ವ್ಯಕ್ತಿಯ ನಡವಳಿಕೆ, ಅವರ ಪ್ರತಿಯೊಂದು ಮಾತುಗಳಲ್ಲೂ ಅವರು ನಡ್ಕೊಳ್ತಕ್ಕಂಥದ್ದಕ್ಕೂ ಅವರ ಮಾತಿನಲ್ಲೂ ಭಾಳ ವ್ಯತ್ಯಾಸಗಳಿದ್ದಾವೆ. ನೆನ್ನೆ ದಿನ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ರೇವಣ್ಣ ಅವರು ಫೋನ್ ಮಾಡಿದರು, ಇವತ್ತು ಸಹ ಕಾಲ ಮಿಂಚಿಲ್ಲ, ಈಗಲೂ ತೀರ್ಮಾನ ಮಾಡು, ಪಕ್ಷದಲ್ಲೇ ಉಳ್ಕೊಂಡು ಹೋಗು ಅಂತ ಹೇಳಿದ್ರು. ಇದನ್ನೆನ್ನೆ ಹೇಳಿದ್ದಾರೆ. ಅದು ಇಷ್ಟೆಲ್ಲ ನನ್ನ ಪಕ್ಷದ ಧ್ವಜಕ್ಕೆ ದೇವೇಗೌಡರಿಗೆ ಅವಮಾನ ಮಾಡಿದ್ರು. ರೇವಣ್ಣ ಅವರ ದೊಡ್ಡತನ, ಈಗಲೂ ಕಾಲ ಮಿಂಚಿಲ್ಲ, ಯೋಚನೆ ಮಾಡು, ದಾರಿ ತಪ್ಪಬೇಡ ಅಂತಕ್ಕಂಥದ್ದನ್ನು ನೆನ್ನೆಯೂ ಹೇಳಿದ್ದಾರೆ ಅಂತ ಏನು ಮಾಧ್ಯಮದ ಸ್ನೇಹಿತರು ಮುಂದೆ ಹೇಳಿದ್ದಾರೆ. ಅದು ರೇವಣ್ಣ ಅವರ ದೊಡ್ಡತನ, ರೇವಣ್ಣ ಅವರ ಹೃದಯ ವೈಶಾಲ್ಯತೆ. ಇದನ್ನು ವ್ಯಕ್ತಿ ಅರ್ಥ ಮಾಡ್ಕೋಬೇಕಾಗಿತ್ತು. ಯಾವೊಂದು ವ್ಯಕ್ತಿ ನಾನು ಹಲವಾರು ಬಾರಿ ಕರೆದು ಚರ್ಚೆ ಮಾಡಿದಾಗ ಯಾತಕ್ಕೆ ಈ ರೀತಿ ದಾರಿ ತಪ್ತಾ ಇದ್ದೀರಿ, ಇದು ಉಪಯೋಗಕ್ಕೆ ಬರೋದಿಲ್ಲ ಅಂತೇಳಿ, ಇಲ್ಲಣ್ಣ ನನಗೆ ಅರಸೀಕೆರೆ ಒಳಗೆ ಜಾತಿಯ ರಾಜಕಾರಣ, ಆ ಜಾತಿಯ ರಾಜಕಾರಣವನ್ನು ನಾನು ಮೆಟ್ಟಿ ನಿಂತು ಗೆಲ್ಲಬೇಕಾದ್ರೆ ಒಂದೊಂದು ಜಾತಿಯನ್ನು ಒಂದೊಂದು ರೀತಿಯಲ್ಲಿ ನಾನು ಓಲೈಸ್ಕೋಬೇಕಾಗ್ತದೆ, ಒಬ್ಬೊಬ್ಬರ ಹತ್ರ ಒಂದೊಂದು ಜಾತಿಯ ನಾಯಕರ ಹತ್ರ ಒಂದೊಂದು ರೀತಿಯಲ್ಲಿ ನಾನು ಅವ್ರ ಜೊತೆಯಲ್ಲಿ ವಿಶ್ವಾಸ ಮೂಡಿಸ್ಕೋಬೇಕು. ಮಾಡ್ಕೊಳ್ಳಿ, ನಾನು ತಪ್ಪು ಅಂತ ಹೇಳಲ್ಲ, ಆದರೆ ಆ ವಿಶ್ವಾಸವನ್ನು ಮೂಡಿಸ್ಕೋಬೇಕಾದ್ರೆ ಅದರಲ್ಲಿ ವಂಚನೆ ಇರಬಾರ್ದು. ಯಾವ ಸನ್ಮಾನ್ಯ ದೇವೇಗೌಡರು, ರೇವಣ್ಣ ಅವರು ಅವರ ಒಂದು ರಾಜಕೀಯದ ಬದುಕಿಗೆ ಅವ್ರ ಶ್ರಮ ಒಂದು ಭಾಗ, ರೇವಣ್ಣ ಅವರು ದೇವೇಗೌಡರ ಶ್ರಮ ಅವರ ರಾಜಕೀಯದ ಬದುಕಿಗೆ ಶಕ್ತಿಯನ್ನು ಕೊಡಲಿಲ್ಲವೇ? ದಯವಿಟ್ಟು ನೀವೆಲ್ಲ ತೀರ್ಮಾನ ಮಾಡಿ ಈ ಅರಸೀಕೆರೆ ತಾಲೂಕಿನ ಮಹಾಜನತೆ. ನಾನಂತೂ ಜಾತಿಯ ರಾಜಕಾರಣವನ್ನು ನನ್ನ ಜೀವನದಲ್ಲಿ ಮಾಡಿಲ್ಲ. ನನ್ನ ಮನೆ ಹತ್ರ ಬೆಳಗ್ಗೆ ಎದ್ದು ಬರ್ತಕ್ಕಂಥ ಸಾವಿರಾರು ಕುಟುಂಬಗಳು, ಬಹುಶಃ ಕೆಲವರು ಬಂದಿದ್ದೀರಿ, ನನ್ನ ಮನೆ ಮುಂದೆ ಹಲವಾರು ಬಾರಿ ಅರಸೀಕೆರೆಯಿಂದಲೂ ಬಂದಿದ್ದೀರಿ, ನನ್ನ ಮುಂದೆ ಬರ್ತಕ್ಕಂಥವ್ರನ್ನ ಯಾವ ಜಾತಿ ಅಂತ ನಾನು ಎಂದೂ ನನ್ನ ಜೀವನದಲ್ಲಿ ಕೇಳಲಿಲ್ಲ. ನಾನು ಕೇಳಿದಂಥದ್ದು ನಿಮ್ಮ ಕಷ್ಟ ಏನು, ಆ ಕಷ್ಟಕ್ಕೆ ಏನು ಪರಿಹಾರ ಕೊಡ್ಬೋದು ಅದನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇದು ನಾವು ನಡ್ಕೊಂಡ್ಬಂದಂಥ ದಾರಿ ಆಯಿತು. ಇಲ್ಲಿ ಅರಸೀಕೆರೆಯ ರಾಜಕಾರಣ ಹಲವಾರು ಜಾತಿಗಳಿದ್ದೀರಿ, ಕುರುಬ ಸಮಾಜ ಇದ್ದೀರಿ, ಯಾದವರಿದ್ದೀರಿ, ಮಡಿವಾಳರಿದ್ದೀರಿ, ವೀರಶೈವ ಸಮಾಜ ಇದ್ದೀರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಕುರುಬ ಸಮಾಜ ಇದ್ದೀರಿ. ನಿಮ್ಮೆಲ್ಲರನ್ನ ಓಲೈಸಿ ಇಲ್ಲಿ ರಾಜಕಾರಣವನ್ನು ಮಾಡಬೇಕಾದ್ರೆ ಒಕ್ಕಲಿಗರ ಸಮಾಜ ದೊಡ್ಡ ಸಂಖ್ಯೆಯಲ್ಲಿಲ್ಲ, ಬರೀ ಒಕ್ಕಲಿಗರ ಮಕ್ಕದಿಂದ ನಾನು ಗೆಲ್ಲಕ್ಕಾಗಲ್ಲ, ಅದಕ್ಕೆ ಬೇರೆ ಸಮಾಜಗಳನ್ನು ಒಂದುಗೂಡಿಸ್ಕೋಬೇಕು ಅನ್ನೋದೇನಿದೆ ಅದಕ್ಕೆ ನನ್ನ ಸಹಮತವೂ ಇದೆ. ಬರೀ ಒಂದು ಜಾತಿಯ ಹೆಸರಿನಲ್ಲಿ ನಾವು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ.